ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ಒಂದು ಬ್ಲೌಸ್ ಕಟ್ಟಿಂಗನ್ನು ತೋರಿಸ್ತಾ ಇದ್ದೀನಿ. ಇದು ಬಂದು ವೆಲ್ವೆಟ್ ಬ್ಲೌಸ್, ವೆಲ್ವೆಟ್ ಕೊಟ್ಟಿದ್ದಾರೆ. ಇದು ಉದ್ದ ತೋಳು ಸ್ಟಿಚ್ ಮಾಡಬೇಕಾಗಿರೋದ್ರಿಂದ ನಾನು ಅಡ್ಡಡ್ಡ ಹಾಕ್ಕೊಂಡಿದ್ದೀನಿ. ಅಂದರೆ ಏನು ಕಟ್ಟಿಂಗ್ ಮಾಡಿಸ್ಕೊಂಬಂದಿರ್ತಾರೋ ಆ ಕಡೆ ಇಲ್ಲ. ಇದು ತುಂಬ ಲೆಂತ್ ಇರುತ್ತೆ ವೆಲ್ವೆಟ್ ಬ್ಲೌಸು, ಹಂಗಾಗಿ ಹಿಂಗೆ ಉದ್ದನೇ ಹಾಕ್ಕೊಂಡಿದ್ದೀನಿ. ಎಡ್ಜ್ ಇರುತ್ತಲ್ಲ ಅಲ್ಲಿ ಹಾಕ್ಕೊಂಡಿದ್ದೀನಿ. ಇಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಎಡ್ಜನ್ನು. ಇನ್ನೊಂದು ಎಡ್ಜನ್ನು ತೋರಿಸ್ತೀನಿ ನೋಡಿ. ಇಲ್ಲಿ ತುಂಬ ಲೆಂತಿಯಾಗಿರುತ್ತೆ, ಈ ಥರ ಎಡ್ಜಿರೋದನ್ನೇ ಹಾಕ್ಕೊಂಡಿದ್ದೀನಿ. ಎಡ್ಜನ್ನು ನಾನು ಕಟ್ ಮಾಡಿ ತೆಗ್ದಿದ್ದೀನಿ ಅಷ್ಟೇ. ಈಗ ಇದಕ್ಕೆ ಲೈನಿಂಗನ್ನು ಉದ್ದ ಹಾಕ್ಕೊತ ಇದ್ದೀನಿ ನೋಡಿ. ಈ ರೀತಿ ಏನು ಕಟ್ ಮಾಡಿಸ್ಕೊಂಬಂದಿರ್ತೀವಿ ಆ ಕಡೆ ಹಾಕ್ಕೊತ ಇದ್ದೀನಿ. ಉದ್ದ ತೋಳೆಲ್ಲ ಯಾವುದೇ ಅಳತೆಗಾಕಿರ್ಬೋದು ನೀವು, ಅಂದರೆ ದೊಡ್ಡ ಹೆವಿ ಸೈಜ್ಗಾಗಿರ್ಬೋದು, ಸ್ಮಾಲ್ ಸೈಜ್ಗಾಗಿರ್ಬೋದು, ಹಿಂಗೆ ಹಾಕ್ಕೊಬೇಕು ನೀವು ತೋಳನ್ನು. ಯಾಕಂದರೆ ನಮಗೆ ಸಿಗಲ್ಲ ಹಿಂಗೆ ಸಿಗೋದು, ಹಂಗಾಗಿ ನೋಡಿ ಕರೆಕ್ಟಾಗಿ ನಾನು ತಗೊಂಡೆ. ಇಲ್ಲಿ ತೋಳನ್ನು ಇಟ್ಕೊತ ಇದ್ದೀನಿ, ಎರಡನ್ನೂ ಇಟ್ಕೊಂಡಿದ್ದೀನಿ. ಮೈನ್ ಫ್ಯಾಬ್ರಿಕ್ಕು, ಲೈನಿಂಗು ಮತ್ತು ಮೈನ್ ಫ್ಯಾಬ್ರಿಕ್ ಎರಡನ್ನೂ ತೆಗೆದುಕೊಂಡಿದ್ದೀನಿ. ಒಂದು ಗುಂಡ್ಪಿನ್ನನ್ನು ಹಾಕೋಣ. ಹಾಕಿ ನಾನು ನೀಟಾಗಿ ಯಾವ ರೀತಿ ತೋಳು ಕಟ್ಟಿಂಗ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಏನು ಅಳತೆ ಕೊಟ್ಟಿರ್ತಾರೋ ಇದನ್ನು ನಾನು ಕಟ್ಟಿಂಗ್ ತೋರಿಸಿದ್ದೀನಿ ಫ್ರೆಂಡ್ಸ್ ಆಗಲೇ. ಇದು ಅವ್ರಿಗೆ ಕರೆಕ್ಟಾಗಿ ಆಗೋದ್ರಿಂದ ಇದನ್ನೇ ಕೊಟ್ಟಿದ್ದಾರೆ. ಇಲ್ಲಿಂದ ತೋಳು ರೆಡಿ ಏನಿರುತ್ತೆ, ನೀವು ಅಳತೆ ಬ್ಲೌಸಲ್ಲಿ ಯಾವ ರೀತಿ ತಗೊಳೋದು ಅಂತ ತೋರಿಸ್ತಾ ಇದ್ದೀನಿ. ಕರೆಕ್ಟಾಗಿ ಎಡ್ಜಿಂದ ನೀಟಾಗಿ ಇಟ್ಕೊಂಬಿಡಿ. ಇದು ಬಂದು ಅವ್ರಿಗೆ ಪರ್ಫೆಕ್ಟಾಗಿ ಆಗ್ತಾಯಿದೆ ಫ್ರೆಂಡ್ಸ್. ಯಾವ ಒಂಚೂರು ಲೂಸ್ ಆಗಿರ್ಬೋದು, ಟೈಟ್ ಆಗಿರ್ಬೋದು, ಆ ಥರ ಏನೂ ಆಗ್ತಾಯಿಲ್ಲ ನೋಡಿ. ಇಲ್ಲಿ ಕರೆಕ್ಟಾಗಿ ಮತ್ತು ಎಲ್ಲಿಗೆ ಕರೆಕ್ಟಾಗಿ ಸ್ಟಿಚ್ ಇದೆಯೋ ಅಲ್ಗೊಂದು ಮಾರ್ಕನ್ನು ಹಾಕೋಣ. ಇಷ್ಟಾದಮೇಲೆ ಮತ್ತೆ ಇಲ್ಲಿ ಆರ್ಮೋಲ್ ಎಷ್ಟಿದೆಯೋ ಅದಕ್ಕೂ ಕೂಡ ಹಾಕೋಣ. ಇಷ್ಟು ಹಾಕ್ಕೊಂಡ್ಮೇಲೆ ನೀವು ಓಪನ್ ಮಾಡಿ ಬ್ಲೌಸನ್ನು ಮಾಡಿ ಇಲ್ಲಿಂದ ಹಾಫ್ ಇಂಚ್ಗೆ ಹಾಕ್ಕೊಬೇಕಾಗತ್ತೆ. ಇಲ್ಲಿ ಹಾಫ್ ಇಂಚು, ಸಾರಿ, ಇಲ್ಲಿ ಹಾಫ್ ಇಂಚ್ ಮೊದಲೇ ನಾನು ಬಿಡಬೇಕಾಗಿತ್ತು. ಈ ಹಾಫ್ ಇಂಚ್ ಇಲ್ಗೋಗುತ್ತೆ ಸ್ಲೀವ್ದು, ಇಲ್ಲಿಂದ ಹಾಫ್ ಇಂಚ್ ಮೇಲ್ಗೆ. ಟೋಟಲ್ ನೋಡಿ ಬ್ಲೌಸ್ಗಿಂತ ಒಂದು ಇಂಚ್ ಆಯಿತು. ಈ ರೀತಿ ಮಾಡ್ಕೊಳ್ಳೋಣ. ಇಲ್ಲಿ ಕೆಳಗಡೆ ಹಾಫ್ ಇಂಚು ನಮಗೇನಕ್ಕಪ್ಪ ಅಂದರೆ ಸ್ಲೀವ್ ಅಟ್ಯಾಚ್ ಮಾಡ್ತೀವಲ್ಲ ಅದಕ್ಕೋಸ್ಕರ. ಮೇಲೆ ಹಾಫ್ ಇಂಚು ಶೋಲ್ಡರನ್ನು ಅಟ್ಯಾಚ್ ಮಾಡ್ತೀವಲ್ಲ, ಹಂಗಾಗಿ ಒಂದು ಇಂಚನ್ನು ನಾವು ತೊಗೊಬೇಕಾಗತ್ತೆ. ಇಲ್ಲಿಗೆ ಒಂದು ಲೈನ್ ಎಳ್ಕೊಂಡೆ, ಸ್ಟಿಚ್ ಬಂದು ಇಲ್ಲಿಗಿತ್ತು, ನಾನು ಕೆಳಗಡೆ ಫುಲ್ಲು ತೊಗೊಂಡಿದ್ದೆನಲ್ಲ ಹಂಗಾಗಿ ಮೇಲಕ್ಕೆ ತೊಗೊಂಡು ಇಲ್ಲಿಗೆ ತೊಗೊಂಡೆ. ಇಲ್ಲಿಂದ ಇಲ್ಲಿಗೆ ಹಾಫ್ ಇಂಚ್ ಎಕ್ಸ್ಟ್ರಾ ತೆಗೆದುಕೊಂಡಿದ್ದೀನಿ. ಇದೇನಿತ್ತೋ ಇಲ್ಲಿಂದ ಹಾಫ್ ಇಂಚ್ ಮೇಲಕ್ಕೆ ತೆಗೆದುಕೊಳ್ಳೋಣ. ಯಾಕಂದರೆ ನಾನು ಇಲ್ಲಿಗೆ ಹೋಲಿಸ್ಕೊಂಡ್ರೆ ಇಲ್ಲಿಗೆ ಬರುತ್ತೆ, ಇಲ್ಲಿಂದ ಹಾಫ್ ಇಂಚ್ ಮೇಲ್ಗಡೆಗೆ ತೊಗೊತೀನಿ. ರಿಯಲ್ಲಾಗಿ ಇಲ್ಲಿಗೆ ಪುಷ್ ಆಯಿತು ಫ್ರೆಂಡ್ಸ್, ಮೇಲ್ಗಡೆ ತಗೊಂಡಿರ್ಲಿವಲ್ಲ ಅದಕ್ಕೋಸ್ಕರ ಅಲ್ಲಿಂದ ಹಾಫ್ ಇಂಚ್ ಮೇಲೆ ತೆಗೆದುಕೊಳ್ಬೇಕಲ್ಲ ಅದಕ್ಕೆ. ನಾನು ಟೇಪಲ್ ಕೂಡ ತೋರಿಸ್ತೀನಿ ಎಷ್ಟು ಇಂಚ್ ಐತೆ ಅಂದ್ಬಿಟ್ಟು. ನೋಡಿ ಟೋಟಲಾಗಿ 3.5 ಇಂಚು ಬಂದಿದೆ ನಮಗೆ. ಇಷ್ಟೇ ತೊಗೊಬೇಕು, 3.5 ಇಂಚ್ ಬಂದೈತೆ. ಮತ್ತು ಅವ್ರದ್ದು ಕಂಕಳು ಟೇಪಲ್ಲಿ ಹಿಡಿದು ನೋಡಿ ಕರೆಕ್ಟಾಗಿ ಎಷ್ಟಿದೆಯೋ ಅಷ್ಟನ್ನು. ಇದು ಕರೆಕ್ಟಾಗಿ ಐತೆ ಫ್ರೆಂಡ್ಸ್, ಹಂಗಾಗಿ 7 ಇಂಚಸ್ ಐತೆ. 7 ಇಂಚಸ್ಗೆ ಎಲ್ಲಿ ಕರೆಕ್ಟಾಗಿ ಬರುತ್ತೋ ಅಲ್ಲಿಗೆ ನೋಡಿಕೊಂಡು 7 ಇಂಚಸ್ಗೆ ಒಂದು ಮಾರ್ಕನ್ನು ಹಾಕ್ತಾ ಇದ್ದೀನಿ. ನಾವು ಇಲ್ಲಿ ಕಟ್ ಮಾಡಿದ್ರೆ ಇಲ್ಲಿಗೆ ಸ್ಟಿಚ್ ಬರುತ್ತೆ, ಹಂಗಾಗಿ ನೀವು ಮಾರ್ಕ್ ಮಾಡೋದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ ಒಂದ್ಸಲ ಅಲ್ಲ ಎರಡು ಸಲ. ತುಂಬ ಜನ ಏನಂದರೆ ನನಗೆ ಕಳಿಸಿರ್ತೀರ ನೋಡಿ ಹಿಂಗೆ ಮಾಡಿರ್ತೀರಾ, ದಯವಿಟ್ಟು ಆ ತಪ್ಪನ್ನು ಮಾಡಬೇಡಿ, ಹಿಂಗೆ ಮಾಡಿದ್ರೆ ಕುಪ್ಪೆ ಬರುತ್ತೆ ನೋಡಿ. ಹಿಂಗೆ ಬರಬೇಕು, ಸ್ಲೋ ಆಗೇ ಬರಬೇಕು ನೋಡಿ. ಎಷ್ಟು ನೀಟಾಗಿ ನಾವು ಹಾಕ್ಕೊತೀವಿ ಅಂದರೆ ಅಷ್ಟು ನೀಟಾಗಿ ಹಾಕ್ಕೊಬೇಕು. ಇದು ಫಸ್ಟ್ ಮಾರ್ಕಿಂಗ್. ಸೆಕೆಂಡ್ ಮಾರ್ಕಿಂಗು ಕೆಲವರು ಹಿಂಗೆ ತೆಗ್ದಿರ್ತಾರೆ, ಹಂಗೆಲ್ಲ ತೆಗಿಬೇಡಿ ಫ್ರೆಂಡ್ಸ್. ನೀವು ಹಂಗೆ ತೆಗೆದ್ರೆ ನೋಡಿ ಹಿಂಗೆ ಬರಬೇಕು ನೋಡಿ. ನಾವು ಕೂಡಿಸ್ಬೇಕಾದ್ರೆ ಹಿಂಗೆ ಹೋಗಬೇಕು ನೋಡಿ, ಹಿಂಗೆ 2 ಇಂಚ್ 1 ಇಂಚ್ವರೆಗೂ ಯಾವುದೇ ಶೇಪ್ ಬೇಡ, ಆಮೇಲೆ ಮಾತ್ರ ಶೇಪ್ ಬರಲಿ. ಈ ಥರ ಹಿಂಗೆ ಇರಬೇಕು, ಯಾವ ಥರನೂ ಬೇರೆ ಥರ ಎಲ್ಲ ತೆಗಿಬೇಡಿ. ಇದು ಬಂದು 2 ಇಂಚಸ್ ಮಾರ್ಜಿನ್ಗೋಸ್ಕರ. ನಾನಿಲ್ಲಿ ಪರ್ಫೆಕ್ಟಾಗೆ ಕಟ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ಕರೆಕ್ಟಾಗಿ ತೆಗೆದುಕೊಳ್ಳೋದ್ರಿಂದ
ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್ ಎರಡನ್ನೂ ಯಾವುದೂ ಚೇಂಜಸ್ ಇಲ್ಲ, ನೀಟಾಗಿ ಕಟ್ ಮಾಡ್ಕೊಂಬಿಟ್ಟಿದ್ದೀನಿ ನಾನಿಲ್ಲಿ ನೋಡಿ. ಇದಾಯಿತು ತೋಳು ಮತ್ತು ಮೇನ್ ಫ್ಯಾಬ್ರಿಕ್ ಎರಡನ್ನೂ ಸ್ಲೀವ್ ಕಟ್ಟಿಂಗ್ ಮಾಡ್ಕೊಂಡಿದ್ದೀನಿ. ಈಗ ಬಾಡಿ ಪಾರ್ಟನ್ನು ಕಟ್ಟಿಂಗ್ ಮಾಡ್ಕೊಳ್ಳೋಣ. ಬಾಡಿ ಪಾರ್ಟ್ಗೆ ನೀವು ಲೈನಿಂಗ್ ಬೇಕಾದ್ರೂ ಇಟ್ಟು ಕಟ್ ಮಾಡ್ಕೊಬೋದು, ಇಲ್ಲ ಮೇನ್ ಫ್ಯಾಬ್ರಿಕ್ ಬೇಕಾದರೂ ಕಟ್ ಮಾಡ್ಕೊಬೋದು. ಎರಡನ್ನೂ ಕೂಡಿಸ್ಕೊಂಡು ತೋರ್ಸಕ್ಕೆ ಹೋದರೆ ಟೈಮ್ ಆಗುತ್ತೆ. ಹಂಗಾಗಿ ನಾನೇನು ಮಾಡ್ತಾ ಇದ್ದೀನಿ, ಇಲ್ಲಿ ಏನು ಇರುತ್ತೋ ಅದನ್ನು ಓಪನ್ ಮಾಡೋಣ. ಸಾರಿ, ಓಪನ್ ಮಾಡಿಬಿಟ್ಟು ಮಧ್ಯಕ್ಕೆ ಫೋಲ್ಡ್ ಮಾಡ್ಕೊತೀನಿ ಫ್ರೆಂಡ್ಸ್ ನಾನು ಇದನ್ನು. ಮಿಕ್ಕಿರೋದು ಏನಿದೆ, ಇದು ಇದು ಬಂದು ನಮ್ಮದು ಡಿಸೈನ್ಗಾಗಿರ್ಬೋದು. ಇದು ಯಾವುದೇ ಬ್ಯಾಕಲ್ ಡಿಸೈನ್ ಇಲ್ಲ, ಬರೀ ರೌಂಡ್ ಇರುತ್ತೆ ಪ್ರಾಡಾಗಿ ಅಷ್ಟೇನೆ, ಇನ್ನೇನಿಲ್ಲ. ವೆಲ್ವೆಟ್ಟಲ್ಲಿ ಸ್ಕ್ವೇರ್ ಕೊಡ್ಬೋದು, ರೌಂಡ್ ಕೊಡ್ಬೋದು, ತುಂಬ ಎಲ್ಲ ಡಿಸೈನ್ಸ್ ಮಾಡೋಕ್ಕಾಗಲ್ಲ ನಾವು, ದಪ್ಪ ಇರೋದು ಬಟ್ಟೆ. ಹಂಗಾಗಿ ಇಲ್ಲಿ ನಾನು ಕರೆಕ್ಟಾಗಿ ತಗೊತಾ ಇದ್ದೀನಿ. ಇದು ಬಂದು ಎದೆ ಸುತ್ತಳತೆ ಅಷ್ಟೇ. ಬ್ಯಾಕಲ್ಲಿ ಯಾವ ರೀತಿ ತೆಗೆದುಕೊಳ್ಳೋದು ಅಂದರೆ ಫ್ರಂಟಿನ ಏನು ಇರುತ್ತೆ ಅದನ್ನೇ ತೆಗೆದುಕೊಳ್ಳಿ, ಬ್ಯಾಕಲ್ಲಿ ಯಾವುದೇ ಚೇಂಜಸ್ ಇರಲ್ಲ. ನೋಡಿ, ಬ್ಯಾಕಲ್ಲಿ ನಾವು ಅಳತೆ ಮಾಡೋಕ್ಕಾಗಲ್ಲ ಹಿಂಗೆ ಇಟ್ಕೊಂಡು, ಹಂಗಾಗಿ ಫ್ರಂಟಿಂದ ಏನಿರುತ್ತೋ ಅದನ್ನೇ ಇಟ್ಕೊಂಡು ಅಳತೆ ಮಾಡ್ಕೊಳ್ಳಿ. ಹಿಂಗೆ ಅಳತೆ ಮಾಡ್ಕೊಂಡು ಇದ್ರೊಳಗೆ ಹಾಫ್ ಇಂಚು ಕಡಿಮೆ ಮಾಡೋಣ, ಯಾಕಂದರೆ ಎದೆ ಸುತ್ತಳತೆ ಇಲ್ಲಿ ಎಷ್ಟಿರ್ತದೋ ಇಷ್ಟನ್ನು ಇಟ್ಕೊಳ್ಳೋದೇನು ಬೇಡ. ಹಂಗಾಗಿ ನೋಡಿ, ಸ್ಟಿಚ್ ಬಂದು ಇಲ್ಲಿಗೈತೆ ನೋಡಿ. ಇಲ್ಲಿ ನೋಡ್ತಾ ಇರ್ಬೋದು ನಾನು ಹಾಫ್ ಇಂಚ್ ಇಲ್ಲಿ ಬಿಟ್ಕೊಂಡಿದ್ದೀನಿ, ಇಷ್ಟನ್ನು ಕರೆಕ್ಟಾಗಿ ಮಾರ್ಕಿಂಗನ್ನು ಹಾಕ್ತಾ ಇದ್ದೀನಿ. ಟೇಪಲ್ಲು ಕೂಡ ಮಾರ್ಕ್ ಮಾಡಿ ತೋರಿಸ್ತೀನಿ ನಾನು. ಪ್ಲಸ್ 2 ಇಂಚಸ್ ಮಾರ್ಜಿನ್ಗೋಸ್ಕರ ಟೇಪಲ್ಲಿ ನೋಡೋಣ ಎಷ್ಟೈತೆ ಅಂದ್ಬಿಟ್ಟು. ನಾನು 1/2 ಇಂಚ್ ಕಡಿಮೆ ತೆಗೆದುಕೊಂಡಿದ್ದೀನಿ. ನೋಡಿ, 9.5 ಇಂಚು ಐತೆ ಫ್ರೆಂಡ್ಸ್. ನಾನಿಲ್ಲಿ ಎಷ್ಟನ್ನು ತೆಗೆದುಕೊಂಡಿದ್ದೀನಿ ತೋರಿಸ್ತೀನಿ ನೋಡಿ. ಇಲ್ಲೂ ಕೂಡ 9 ಇಂಚೆ ಬಂದಿದೆ, ಅಲ್ಲಿ ಎಳೆದಾಗ ಅಷ್ಟಾಗುತ್ತೆ, ಇಲ್ಲೂ 9 ಇಂಚೆ ಐತೆ. ಇಷ್ಟು ಸಾಕಾಗುತ್ತೆ, ಯಾಕಂದ್ರೆ ತೋಳೆಲ್ಲ ಅಟ್ಯಾಚ್ ಮಾಡೋಕ್ಕಿಂತ ಮುಂಚೆ ಬ್ಯಾಕ್ ಜಾಸ್ತಿ ಆಯಿತು ಅಂದರೆ ನಾನು 1/2 ಇಂಚನ್ನು ಕಟ್ ಮಾಡಿ ತೆಗಿತೀನಿ. ಸಾರಿ, ಈಗ ಬೆನ್ನಿನ ಉದ್ದವನ್ನು ತೆಗೆದುಕೊಳ್ಳೋಣ ನೋಡಿ. ಏನು ಶೋಲ್ಡರ್ ಸ್ಟಿಚ್ ಇರುತ್ತೋ ಬೆನ್ನಲ್ಲಿ ಅದನ್ನು ಇಟ್ಕೊಂಡು ನೋಡಿ, ಶೋಲ್ಡರ್ ಸ್ಟಿಚ್ ಏನಿದೆಯೋ ಈ ಸ್ಟಿಚ್ಚು ಇಲ್ಲಿಂದಲೇ ತೊಗೊಬೇಕಾಗತ್ತೆ. ಕರೆಕ್ಟಾಗಿ ಇಟ್ಕೊಂಡು ಹಿಂಗೆ ಎಳೀರಿ, ಒಂದು ಸ್ವಲ್ಪ ಎಳೆದು ನೋಡಬೇಕಾಗತ್ತೆ. 13.5 ಫ್ರೆಂಡ್ಸ್, 13.5 ಐತಿ ಇದು. ಅವ್ರಿಗೆ ಕರೆಕ್ಟಾಗಿ ಆಗ್ತಾಯಿತ್ತೆ, ಹಂಗಾಗಿ ನಾನು ಇನ್ನೂ ಉದ್ದ ಜಾಸ್ತಿ ಎಲ್ಲ ತೆಗೆದುಕೊಳ್ಳಲ್ಲ, ಯಾಕಂದರೆ ಅವ್ರಿಗೆ ಆಗ್ತಾ ಇರೋದ್ರಿಂದ 13.5 + 1 ಇಂಚು 14.5. ಫ್ರಂಟಲ್ಲಿ ಅಕಸ್ಮಾತ್ ನಿಮಗೆ ಶಾರ್ಟೇಜ್ ಬಂತು 2 ಇಂಚಸ್ಸು ಅಂತ ಅಂದರೆ ನೀವೇನು ಮಾಡ್ಬೋದು, ಇನ್ನೂ 1/2 ಇಂಚ್ ಎಕ್ಸ್ಟ್ರಾವನ್ನು ತೆಗೆದುಕೊಬೋದು. ಈಗ ನೋಡಿ, ಈಗ ಇದನ್ನು ನಾನು ಅಕಸ್ಮಾತ್ ನೀವು ಫ್ರಂಟಲ್ಲಿ ಮತ್ತು ಬ್ಯಾಕಲ್ಲಿ ಎಕ್ಸ್ಟ್ರಾ ತೊಗೊಬೇಕು ಅಂದರೆ, ಇನ್ನೊಂದು ಫ್ರಂಟಲ್ಲಿ ಗ್ಯಾಪ್ ಬರದೇ ಇರೋ ಥರ ಕಟ್ ಮಾಡಬೇಕು ಅಂದರೆ ಫ್ರಂಟಲ್ಲಿ ಜಾಸ್ತಿ ತೊಗೊಬೇಕು, ಬ್ಯಾಕಲ್ಲಿ ಸೇಮ್ ಏನಿರುತ್ತೋ ಅದು ತೊಗೊಂಡು ಬೇಕಾದ್ರೆ 1/2 ಇಂಚು ಕಡಿಮೆ ಕಟ್ ಮಾಡ್ಕೊಂಡ್ರು ಪರವಾಗಿಲ್ಲ. ಆದರೆ ಬ್ಯಾಕ್ ಫ್ರಂಟಲ್ಲಿ ಬೇರೆಯೇ ಅಳತೆ ಇರುತ್ತೆ ಫ್ರೆಂಡ್ಸ್, ಆವಾಗಲೇ ಗ್ಯಾಪ್ ಬರಲ್ಲ ನೋಡಿ. ಇದಾಯಿತು. ಈಗ ನೆಕ್ಕು, ಶೋಲ್ಡರು ಅದನ್ನೆಲ್ಲ ತೆಗೆದುಕೊಳ್ಳೋಣ. 36 ಎದೆ ಸುತ್ತಳತೆಗೆ ನಾನು ತೆಗೆದುಕೊತಾ ಇರೋದು. ಬ್ಯಾಕಲ್ಲಿ 2.5 ಇರುತ್ತೆ. ಸಾರಿ ಫ್ರೆಂಡ್ಸ್, 2 ಕಾಲನ್ನೇ ತೆಗೆದುಕೊತೀನಿ. ಯಾಕೆ ಅಂತ ಕೇಳ್ಬೋದು, ಇದು ವೆಲ್ವೆಟ್ ಆಗಿರೋದ್ರಿಂದ ಎಮ್ಮಿಂಗ್ ಮಾಡ್ತೀನಿ, ಪೈಪಿಂಗ್ ಬರಲ್ಲ ಚೆನ್ನಾಗಿ. ಎಮ್ಮಿಂಗ್ ಮಾಡೋದ್ರಿಂದ ನಾನು 2 ಕಾಲಿಗೆ ನಾನು ಏನು ಮಾಡ್ತಾ ಇದ್ದೀನಿ, ಮಾರ್ಕ್ ಆಗ್ತಾ ಇದ್ದೀನಿ. ಶೋಲ್ಡರು ಅಷ್ಟೇ, 2 ಮುಕ್ಕಾಲಿಗೆ ಮಾಡ್ತಾ ಇದ್ದೀನಿ. ಟೋಟಲ್ ಬಂದು 5 ಇಂಚಸ್ ಐತೆ, ನೋಡ್ತಾ ಇರ್ಬೋದು. 2 ಸೇರಿಸಿ 5 ಇಂಚಸ್ಗೆ ನಾನು ತೆಗೆದುಕೊಂಡಿದ್ದೀನಿ. ಮತ್ತು ಇಲ್ಲಿಂದ ಬಂದು ನಾನು 5.5 ಅಥವಾ 5.75 ತೆಗೆದುಕೊತೀನಿ. 6 ಮೋಲ್ ಬಂದು ಇದನ್ನು ಈ ಥರ ಎಳೆದು ಸ್ವಲ್ಪ ಏನು ಎಳೆದ್ವಿ ಇಲ್ಲಿ ಮಾರ್ಕ್ ಹಾಕ್ಕೊಳ್ಳೋಣ. 5.75 ಮಾರ್ಕ್ ಹಾಕ್ತಾ ಇದ್ದೀನಿ. ಇಲ್ಲಿಂದ 1/2 ಇಂಚ್ ಈ ಥರ ತೆಗೆದುಕೊಳ್ಳಿ, ಯಾಕಂದರೆ ಶೋಲ್ಡರ್ ನೀವೇನಾದರೂ ಚಿಕ್ಕದು ತೆಗೆದುಕೊಂಡ್ರಿ ಅಂದರೆ ಈ ಮೆಥಡನ್ನು ಫಾಲೋ ಮಾಡಬೇಕಾಗತ್ತೆ.
ನೋಡಿ ಈ ಥರನೇ ತಗೊಬೇಕು, ಇಲ್ಲಾಂದರೆ ನಿಮ್ಮದು ಶೋಲ್ಡರ್ ಏನಾಗುತ್ತೆ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ, ಇದು ಫಿಟ್ಟಿಂಗ್ ಕರೆಕ್ಟಾಗಿ ಕೂರಲ್ಲ. ಈಗ ನೋಡ್ತಾ ಇರ್ಬೋದು, ಮತ್ತು ಇಲ್ಲಿ ನಾನು ಉದ್ದ ತೊಳಗೆಲ್ಲ ಒಂದು ಸ್ವಲ್ಪ, ನಾವಿಲ್ಲಿ ಏನು ಎಕ್ಸ್ಟ್ರಾ ತೊಗೊಂಡಿರ್ತೀವೋ ಅದೆಲ್ಲ ಹೋಗುತ್ತೆ, ನೀವೇನು ವರಿ ಮಾಡ್ಕೊಳ್ಳೋಷ್ಟಿಲ್ಲ. ಇಲ್ಲಿಂದ ಒಂದು ಇಂಚ್ಗೆ ನಾನು ಮಾರ್ಕನ್ನು ಹಾಕ್ತೀನಿ ನೋಡಿ, ಕರೆಕ್ಟಾಗಿ ಒಂದು ಇಂಚ್ಗೆ ಹಾಕ್ಕೊತೀನಿ. ಹೇಳಬೇಕು ಅಂದರೆ ನೋಡಿ, ಇಲ್ಲಿಂದ ಒಂದು ಕಾಲಿಗೆ ಬರುತ್ತೆ, ಆದರೆ ನಾವು ಹಿಂಗೆ ಹಾಕೋದ್ರಿಂದ ಇಲ್ಲಿ ಎಲ್ಲ ಇದಾಗುತ್ತೆ. ಏನು ನೋಡಿ, ಈ ಮಾರ್ಕಿಂಗ್ ಏನಿದೆಯೋ ಈ ಲೈನು, ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊಳ್ಳಿ ನೋಡಿ, ಹಿಂಗೆ ಮಾಡ್ಕೊಳ್ಳಿ. ಆವಾಗ ನಿಮ್ಗೆ ಯಾವುದೇ ಒಂದು ನೋಡ್ತಾ ಇರ್ಬೋದು, ಏನು ಇದೇ ಮಾರ್ಕಿಂಗ್ ಬರಲಿ ಆವಾಗ ಬ್ಯಾಕಲ್ಲಿ ಏನು ಕೂಡ ಕುಪ್ಪೆ ಬರೋದು ಆ ಥರ ಎಲ್ಲ ಆಗಲ್ಲ. ಇಷ್ಟೇ ಇರುತ್ತೆ ಫ್ರೆಂಡ್ಸ್, ಇಲ್ಲಿ ಒಂದು 3 ಇಂಚು ಅಥವಾ 3.5 ಇಂಚು ಆರ್ಮೋಲ್ ಇರುತ್ತೆ, ಅಥವಾ 4 ಇಂಚ್ವರೆಗೂ ನೀವು ತೊಗೊಬೋದು ಅಷ್ಟೇ, ಇನ್ಯಾವುದು ಮಾರ್ಕಿಂಗ್ ಇಲ್ಲಿರಲ್ಲ. ಬ್ಯಾಕಲ್ ಫುಲ್ಲು ರೌಂಡ್ ಇರುತ್ತೆ, ರೌಂಡ್ ಸ್ಟಿಚಿಂಗ್ ಮಾಡ್ತೀನಿ ಅಷ್ಟೇ. ಇಲ್ಲ ಕೂಡಿಸ್ಬಿಟ್ಟು ಇಮ್ಮಿಂಗ್ ಮಾಡೋದ, ಇಲ್ಲ ಹೊಲ್ದ್ಬಿಟ್ಟು ಉಲ್ಟಾ ತಿರುಗಿಸೋದ, ಏನು ಅಂತ ಗೊತ್ತಿಲ್ಲ. ಅದು ಸ್ಟಿಚಿಂಗ್ ಮಾಡಬೇಕಾದ್ರೆ ಇಲ್ಲಿ ಯಾವುದೇ ಕಟ್ಟಿಂಗ್ ಮಾಡ್ಕೊಳ್ಳಲಿಲ್ಲ ಅಂದರೆ ನಿಮ್ಗೆ ಆಪ್ಷನ್ಸ್ ಇರುತ್ತೆ. ಈ ಥರನೇ ಕಟ್ಟಿಂಗ್ ಮಾಡ್ಕೊಬೇಕು ಆರ್ಮೋಲ್. ನೀವೇನಾದರೂ ಒಂದು ಸ್ವಲ್ಪ ಜಾಸ್ತಿ ಕಡಿಮೆ ಮಾಡಿದ್ರಿಂದ್ರೆ ಅಷ್ಟು ಚೆನ್ನಾಗಿ ಬರಲ್ಲ ಆರ್ಮೋಲ್. ಇದಾಯಿತು ಬ್ಯಾಕ್ ಪಾರ್ಟ್. ಅಕಸ್ಮಾತ್ ಕೆಲವ್ರಿಗೆಲ್ಲ ಸೊಂಟ ಸಣ್ಣ ಇರುತ್ತೆ ಫ್ರೆಂಡ್ಸ್, ಇವ್ರಿಗೂ ಕೂಡ ಸೊಂಟ ಸಣ್ಣ ಇರೋದ್ರಿಂದ ನೋಡಿ, ಮೇಲ್ಗಡೆ ನಾನು ಯಾವುದೇ ಚೇಂಜಸ್ ಮಾಡಿಲ್ಲ, ಕೆಳಗಡೆ ಮಾತ್ರ ಈ ಥರ ಕಟ್ ಮಾಡ್ಕೊತೀನಿ. ಈ ಥರ ಮಾಡೋದ್ರಿಂದ ಏನಪ್ಪ ಅಂದರೆ ಬ್ಯಾಕು ಸ್ವಲ್ಪ ಜಾಸ್ತಿ ಆಗೋದು ಆ ಥರ ಎಲ್ಲ ಆಗಲ್ಲ, ನೀಟಾಗಿ ಫಿನಿಷಿಂಗ್ ಬರುತ್ತೆ. ಇದಾಯಿತು, ಈಗ ನಾನು ಫ್ರಂಟ್ ಕಟ್ಟಿಂಗ್ ಮಾಡ್ತೀನಿ. ಫ್ರಂಟ್ ಕಟ್ಟಿಂಗ್ ಮಾಡಬೇಕಾದ್ರೆ ಬಟ್ಟೆಯನ್ನು ಇನ್ನೊಂದು ಸ್ವಲ್ಪ ಅಗಲ ತೊಗೊಬೇಕು ನೀವು, ನಾರ್ಮಲ್ಗಿಂತ ಒಂದು 1/2 ಇಂಚು ಅಥವಾ 3/4 ಇಂಚು. ನೋಡಿ ಇಲ್ಲಿ ನಾನು 1 ಇಂಚ್ವರೆಗೂ ಎಕ್ಸ್ಟ್ರಾ ಹೆಚ್ಚಿಸಿದ್ದೀನಿ. ಈ ರೀತಿ ತೊಗೊಬೇಕಾಗುತ್ತೆ, ಮತ್ತು ಇಲ್ಲೂ ಕೂಡ ಅಷ್ಟೇ, ಮತ್ತು ಇಲ್ಲೂ ಕೂಡ ಅಷ್ಟೇ. ಇದನ್ನು ನಾನು ಒಳಗಡೆಗೆ ಫೋಲ್ಡ್ ಮಾಡ್ತೀನಿ, ಯಾಕಂದರೆ ನೀವು ಏನು ಬೆಲ್ಟ್ ಪಟ್ಟಿಗೆ ನಾವು 2 ಎಕ್ಸ್ಟ್ರಾ ತೊಗೊಬೇಕು ಅದನ್ನು ನಾವಿಲ್ಲಿ ಆರಾಮಾಗಿ ತೊಗೊಬೋದು. 2 ಲೇಯರನ್ನು ತೊಗೊಬೇಕಲ್ವ, ಅದು ಇಲ್ಲೇ ಸಿಗುತ್ತೆ ನಮಗೆ. ನಾನಿಲ್ಲಿ ಗುಂಡ್ಪಿನನ್ನು ಹಾಕಿಟ್ಟಿದ್ದೀನಿ. ಆ ನೆಕ್ಕು ಶೋಲ್ಡರು ಎಲ್ಲ ಎಷ್ಟೆಷ್ಟು ತೊಗೊಳೋದು ಅಂತ ತೋರಿಸ್ತೀನಿ ನೋಡಿ. ಇಲ್ಲಿ ನಾನು 9.5 ತೊಗೊತೀನಿ. ನಾರ್ಮಲ್ಲಾಗಿ 9 ಇಂಚನ್ನು ಫ್ರಂಟ್ ಬ್ಯಾಕಲ್ಲಿ ತೆಗೆದುಕೊಂಡಿದ್ದೆ, 9.5 ತೊಗೊತಾ ಇದ್ದೀನಿ. ನೋಡ್ತಾ ಇರ್ಬೋದು 1/2 ಇಂಚ್ ನಾನು ಎಕ್ಸ್ಟ್ರಾ ತೆಗೆದುಕೊಂಡಿದ್ದೀನಿ. ಈ ರೀತಿ ತೆಗೆದುಕೊಳ್ಳೋದ್ರಿಂದ ನಿಮಗೆ ಫ್ರಂಟಲ್ಲಿ ಗ್ಯಾಪ್ ಬರಲ್ಲ, ಮತ್ತು ಫಿಟ್ಟಿಂಗು ಕೂಡ ಕರೆಕ್ಟಾಗಿ ಬರುತ್ತೆ ನೋಡಿ. ಈ ರೀತಿ 1/2 ಇಂಚ್ ಎಕ್ಸ್ಟ್ರಾ ತೆಗೆದುಕೊಂಡಿದ್ದೀನಿ. ನೆಕ್ಕು ಇಲ್ಲೂ ಕೂಡ ನಾನು 2.5 ತೊಗೊತಾ ಇದ್ದೀನಿ. ನೋಡ್ತಾ ಇರ್ಬೋದು 2.5ಗೆ ಮಾರ್ಕನ್ನು ಹಾಕ್ತೀನಿ. ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಇಲ್ಲಿ ಎಕ್ಸ್ಟ್ರಾ ಹೋಗೋದ್ರಿಂದ ನಾನು ಇಲ್ಲಿ ಎಕ್ಸ್ಟ್ರಾ ತೆಗೆದುಕೊಂಡಿದ್ದೀನಿ. ಇದು ಬಂದು 2.75 ತೊಗೊತೀನಿ, ಯಾವುದೇ ಚೇಂಜಸ್ ಇಲ್ಲ. 1 ಪಾಯಿಂಟ್ ನೀವು ನೋಡ್ತಾ ಅಬ್ಸರ್ವ್ ಮಾಡ್ಬೋದು, ಇಲ್ಲಿ 1 ಪಾಯಿಂಟ್ ಮಾತ್ರ 5 ಇಂಚ್ಗಿಂತ 1 ಪಾಯಿಂಟ್ ಜಾಸ್ತಿ ಆಯಿತು. ಶೋಲ್ಡರ್ ಯಾವುದೇ ಜಾಸ್ತಿ ಆಗಿಲ್ಲ, ಇದು ಮಾತ್ರ ಜಾಸ್ತಿ ತೆಗೆದುಕೊಂಡಿದ್ದೀನಿ ನೆಕ್ಕನ್ನು. ಇಲ್ಲೂ ಕೂಡ 5.75, ಇದು ಬಂದು ನಾವು ತೆಗೆದುಕೊಬೇಕಾಗಿರಳತ್ತೆ. ಇಲ್ಲಿಂದ ಕರೆಕ್ಟಾಗಿ ಇಲ್ಲೂ ಕೂಡ 5.75ಗೆ ಮಾರ್ಕಿಂಗನ್ನು ಹಾಕ್ತೀನಿ. ನಾನಿಲ್ಲಿ 1/2 ಇಂಚ್ ಎಕ್ಸ್ಟ್ರಾ ತೆಗೆದುಕೊಂಡಿರೋದ್ರಿಂದ ಇಲ್ಲಿ ಯಾವುದೇ ಕ್ರಾಸಾಗಿ ಹಿಂಗೆಲ್ಲ ಹಾಕಲ್ಲ, ಇದು ಪರ್ಫೆಕ್ಟಾಗಿ ಕರೆಕ್ಟಾಗಿದೆ. ಸಾರಿ 5.75 ಹೋಗಬೇಕು. ಸ್ವಲ್ಪ ಕಡಿಮೆ ಆದರೂ ನೀಟಾಗಿ ಫಿನಿಷಿಂಗ್ ಬರಲ್ಲ. ಕರೆಕ್ಟಾಗಿ ನೋಡ್ಕೊಂಡೆ ನಾವು 5.75ನ್ನು ತೆಗೆದುಕೊಂಡಿದ್ದೀನಿ ಇಲ್ಲಿಂದ ಇಲ್ಲಿಗೆ. ಇಲ್ಲಿಂದ 1/4 ಇಂಚು ಹಿಂಗೆ ನೀವು ಬರೀ ಒಂದೊಂದೇ ತೆಗೆದುಕೊಂಡಾಗ 1/4 ಇಂಚ್ ಹಾಕಿ, ಇಲ್ಲಾದ್ರೆ 1 ಇಂಚ್ಗೆ ನೀವಿಲ್ಲ ಹಾಕ್ಕೊಂಡು ಇಲ್ಲಿಂದ ಒಂದು 1/4 ಇಂಚು ಅಥವಾ 1/4 ಇಂಚ್ಗಿಂತ ಸ್ವಲ್ಪ ಜಾಸ್ತಿ ಹಾಕಿದ್ರು ಓಕೆ. ನಾನು ಇಲ್ಲಿಂದ 1/4 ಇಂಚ್ಗೆ 1 ಮಾರ್ಕನ್ನು ಹಾಕ್ತಾಯಿದ್ದೀನಿ.
ಮುಕ್ಕಾಲು ಇಂಚ್ಗಿಂತ ಅರ್ಧ ಇಂಚ್ಗಿಂತ ಒಂಚೂರು ಜಾಸ್ತಿ ನೋಡ್ತಾ ಇರ್ಬೋದು, ಅಷ್ಟು ಮುಕ್ಕಾಲು ಇಂಚ್ಗಿಂತ ಕಡಿಮೆ. ಇದು ಅಷ್ಟೇ ಸೇಮ್ ಇರುತ್ತೆ, ಯಾವುದೇ ಚೇಂಜಸ್ ಇರೋಲ್ಲ. ಇದು ಸ್ವಲ್ಪ ಚೂರು ಅಷ್ಟೇ, ತುಂಬ ಎಲ್ಲ ಬೇಡ. ನೋಡಿ ಹಿಂಗೆ ಒಳಗಡೆಗೆ ನೀಟಾಗಿ ತೆಗೆದುಕೊಳ್ಳಿ, ಪ್ಲಸ್ 2 ಇಂಚಸ್ ಮಾರ್ಜಿನ್. ಇಲ್ಲಿ ನಾನು ಆಲ್ರೆಡಿ ತೊಗೊಂಡಿದ್ದೀನಿ, ಇವರಿಗೆ ಹೆವಿ ಚೆಸ್ಟ್ ಎಲ್ಲ ಇಲ್ಲ ಇರೋದ್ರಿಂದ ನಾರ್ಮಲ್ ಬ್ಲೌಸ್ ಇದು ನೋಡ್ತಾ ಇರ್ಬೋದು, ಹೆವಿ ಚೆಸ್ಟ್ ಎಲ್ಲ ಇಲ್ಲ, ನಾರ್ಮಲ್ ಬ್ಲೌಸ್ ಆಗಿರೋದ್ರಿಂದ ನಾನು ಇವ್ರಿಗೆ ಎಕ್ಸ್ಟ್ರಾ ಏನು ತೊಗೊತಿಲ್ಲ. ಎಕ್ಸ್ಟ್ರಾ ತೊಗೊಂಡೇ ಇದ್ರೂ ಕೂಡ ನಾವು ಏನು ಅರ್ಧ ಇಂಚ್ ಇಲ್ಲ ಆಲ್ರೆಡಿ ತೊಗೊಂಡಿದ್ದೀವಿ, ಅದರಲ್ಲಿ ಮ್ಯಾನೇಜ್ ಆಗುತ್ತೆ, ಯಾವುದೇ ಗ್ಯಾಪು ಬರೋಲ್ಲ. ಬ್ಯಾಕಲ್ಲಿ 1/2 ಇಂಚ್ ಕಡಿಮೆ ತೆಗೆದುಕೊಂಡಿದ್ದೀವಲ್ಲ, ಹಂಗಾಗಿ ಯಾವುದೇ ಗ್ಯಾಪ್ ಬರೋಲ್ಲ. ಇದು ಕರೆಕ್ಟಾಗಿದು, ಹಂಗೂ ಬೇಕು ನಿಮಗೆ ಅಂದರೆ ಆರಾಮಾಗಿ ಹಿಂಗೆ ತೊಗೊಬೋದು, ತೊಂದರೆ ಏನಿಲ್ಲ. ಇಲ್ಲೂ ಸಿಗುತ್ತೆ, ನಾವು ಎಕ್ಸ್ಟ್ರಾನೇ ಕಟ್ ಮಾಡ್ತಿದ್ದೀವಲ್ಲ, ಸಿಗುತ್ತೆ. ಫ್ರಂಟಲ್ಲಿ ಬಂದು ನಮಗೆ ಅವ್ರಿಗೆ ತುಂಬ ಜಾಸ್ತಿ ಡೀಪ್ ಎಲ್ಲ ಬೇಡವಂತೆ, ಹಂಗಾಗಿ 6.5 ಅನ್ನೇ ಇಡ್ತೀನಿ, 6 ಇಂಚಸ್ಸೇ ಇಡ್ತೀನಿ ಫ್ರೆಂಡ್ಸ್. ಅವರು ನಾವು ಬಗ್ದಾಗೆಲ್ಲ ಆ ಥರ ಎಲ್ಲ ಇಷ್ಟ ಆಗಲ್ಲ ಅಂದರು, ಹಂಗಾಗಿ 6 ಇಂಚಸ್ಸನ್ನು ಮತ್ತು 2.5ಗೆ ನಾನು ಇಲ್ಲಿ ಮಾರ್ಕನ್ನು ಹಾಕ್ತಾ ಇದ್ದೀನಿ. ಈ ಥರ ಹಾಕ್ಬಿಟ್ಟು ನೀವು ಒಂದು ನೀಟಾಗಿ ಮಾರ್ಕ್ ಹಾಕ್ಕೊಳ್ಳಿ. ಇದೇ ಫೈನಲ್ ಅಲ್ಲ, ನೀವು ಸ್ಟಿಚಿಂಗ್ ಹಾಕ್ಬೇಕಾದ್ರೆ ಏನು ಮಾಡ್ಬೋದು, ಇದನ್ನು ಮಾಡ್ಕೊಬೋದು. ಲಾಸ್ಟ್ ಫಿನಿಷಿಂಗ್ ಮಾಡಬೇಕಾದ್ರೆ ರೌಂಡ್ ಕೆಳಗೆ ಕರೆಕ್ಟಾಗಿ ಬಂದೈತಾ ಅಂತ ನೋಡಿ ಹಾಕ್ಕೊಳ್ಳಿ. ಇಲ್ಲಿ ಬಂದು ನಾನು 3 ಇಂಚಸ್ಸನ್ನು 3 ಅಥವಾ 3.5 ಅಷ್ಟೇ ಫ್ರೆಂಡ್ಸ್, ತುಂಬ ಎಲ್ಲ ಜಾಸ್ತಿ ತಗೊಂಡಿಲ್ಲ ನೋಡ್ತಾ ಇರ್ಬೋದು, ಅಷ್ಟಕ್ಕೆ ಮಾರ್ಕ್ ಹಾಕ್ತಾ ಇದ್ದೀನಿ. ಈ ಕಡೆ ಬಂದು 2.5 ಹಾಕ್ತೀನಿ ಅಥವಾ 2.75 ತೊಗೊಬೋದು. ಇದನ್ನು ಒಂದು ನೀಟಾಗಿ ಶೇಪನ್ನು ಕೊಡೋಣ. ಇಷ್ಟು ಕೊಟ್ಟಾದಮೇಲೆ ಇದೆಲ್ಲ ಸೇಮ್ ಕಾಮನ್ ಇರುತ್ತೆ, ಇವೆರಡರ 6 ಇಂಚಸ್ ಐತಲ್ಲ ಇಲ್ಲಿಗೆ ಮಾಡಿಕೊಂಡು ಇಲ್ಲಿಗೆ ಮಾರ್ಕ್ ಹಾಕಿ ಅಲ್ಲಿಂದ 1/2 ಇಂಚ್ ಕೆಳಗಡೆ 1/2 ಇಂಚ್ ಅಲ್ಲ 1.5 ಇಂಚ್ ಕೆಳಗಡೆ ಮಾರ್ಕ್ ಹಾಕ್ಕೊಂಡು ಇಲ್ಲಿಂದ ನೀವು 2.5 ಅಥವಾ 2.75ವರೆಗೂ ಹಾಕ್ಕೊಬೋದು. ಯಾಕಂದರೆ ಇದು ತುಂಬ ಚಿಕ್ಕಳತೆ ಆಗಿರೋದ್ರಿಂದ 2.75ಗೆ ಇಲ್ಲಿಂದ ತಗೊಳ್ಳಿ, ಸಾಕಾಗುತ್ತೆ ಅಷ್ಟು. ಮತ್ತು ಇಲ್ಲಿಂದ 4 ಇಂಚಸ್ಗೆ ನಾನೊಂದು ಮಾರ್ಕನ್ನು ಹಾಕ್ತಾಯಿದ್ದೆ, ಅಥವಾ 4.5 ಒಂದು ಮಾರ್ಕನ್ನು ಹಾಕ್ತಾ ಇದ್ದೀನಿ. ಈ ಕಡೆಗೆ 1.5, ಈ ಕಡೆಗೆ 1.5, ಮೇಲ್ಗಡೆಗೆ 1.3 ಇಂಚು ಈ ಥರ ಹಾಕ್ಕೊಂಡ್ರೆ ನಿಮ್ಮ ಬ್ಲೌಸ್ ಏನಿದೆ ಅದು ಪರ್ಫೆಕ್ಟಾಗಿ ಬರುತ್ತೆ. ಇದು ನಿನ್ನೇನು ಕೇಳಂಗಿಲ್ಲ, ಇದು ನೀಟಾಗಿ ಓಕೆ 9:30 ಬೆಸ್ಟ್ ಪಾಯಿಂಟ್. ಇಷ್ಟೇ ಫ್ರೆಂಡ್ಸ್, ಇನ್ಯಾವುದೇ ಕಟ್ಟಿಂಗ್ ಇರಲ್ಲ, ತುಂಬಾ ಈಸಿಯಾಗಿ ನಾವು ಕಟ್ಟಿಂಗನ್ನು ಮಾಡ್ಬೋದು. ಇಲ್ಲಿ ಒಂದು ಸ್ವಲ್ಪ ಡೌನಿಂಗ್ ತಗೊತಾ ಇದ್ದೀನಿ ಇಲ್ಲಿ. ಇದರೊಳಗೆ ನಾವು ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿಗೆ ಹಾಕಿರ್ಬೋದು, ಅಕಸ್ಮಾತ್ ಡಿಸೈನ್ ಏನ ಮಾಡ್ತೀನಿ ಅಂದರೆ ತೊಗೊಬೋದು. ನಾನು ಯಾವಾಗಲೂ ಒಂದು ಮೀಟರನ್ನು ತರಿಸೋದ್ರಿಂದ ನಾ ಎಕ್ಸ್ಟ್ರಾ ಇರುತ್ತೆ. ಇಲ್ಲಿ ಇಷ್ಟೊಂದೆಲ್ಲ ಬೇಡ ಫ್ರೆಂಡ್ಸ್, ಇದು ಕ್ರಾಸಾಗಿ ತೊಗೊತೀನಿ. ತುಂಬ ಜಾಸ್ತಿ ಇದ್ದರೂ ಕೂಡ ಏನಕ್ಕೆ ಬಟ್ಟೆ ಉಳೀತು ಅದೆಲ್ಲ ಇದಾಗ್ಬಿಡುತ್ತೆ, ಹಂಗಾಗಿ ನೆಕ್ ಆಯಿತು. ಇದು ಬೆಡ್ ಪಟ್ಟಿ 2 ಪೀಸು, ಇದು ಬಂದು ಬಾಡಿ ಪಾರ್ಟ್. ನೋಡಿದ್ರಲ್ವ ಫ್ರೆಂಡ್ಸ್ ಯಾವ ರೀತಿ ನಾವು ಬ್ಯಾಕು ಮತ್ತು ಫ್ರಂಟು, ಬ್ಯಾಕಿಗೂ ಮತ್ತು ಫ್ರಂಟಿಗೂ ಎಷ್ಟು ವೇರಿಯೇಷನ್ ಬಂದೈತೆ ಅಂತ ನಾನು ತೋರಿಸ್ಬಿಡ್ತೀನಿ. ಈ ಬ್ಯಾಕು ಫ್ರಂಟು ನೀವೇನಾದರೂ ಸೇಮ್ ತೆಗೆದುಕೊಂಡ್ರೆ ಅಂದರೆ ಅವಾಗೇನಾಗುತ್ತೆ ನಮ್ಮದು ನೋಡಿ, ಫ್ರಂಟಲ್ಲಿ ನಮ್ಮದು ಎಷ್ಟು ವೇರಿಯೇಷನ್ ಬಂತು ಅಂತ ಅಬ್ಸರ್ವ್ ಮಾಡ್ಬೋದು ನೀವು. ನೋಡಿ ಇಷ್ಟು ಎಕ್ಸ್ಟ್ರಾ ಇರುತ್ತೆ, ಹಂಗಾಗಿ ಫ್ರಂಟಲ್ಲಿ ಯಾವುದೇ ಇದು ಬರೋಲ್ಲ. ಇಲ್ಲಿ ಡಾಟ್ ಹಿಡಿದ್ರು ಕೂಡ ಇಲ್ಲೂ ಡಾಟ್ ಹಿಡಿತೀವಿ, ಇದರೊಳಗೂ ಡಾಟ್ ಹಿಡಿತೀವಿ, ಅಲ್ಲಿಗೆ ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ. ತೋಲ್ ಕಟ್ಟಿಂಗ್ ಆಗಿತ್ತು. ಇದು ಬಂದು ವೆಲ್ವೆಟ್ ಬ್ಲೌಸು,
ಯಾವುದೇ ಡಿಸೈನ್ ಸ್ಟಿಚಿಂಗ್ ಇಲ್ಲ ಫ್ರೆಂಡ್ಸ್, ಇದು ಕಾಮನ್ನಾಗಿ ರೌಂಡ್ ಇರುತ್ತಷ್ಟೇ ಡೋರಿಗೆ ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟ ಆದರೆ ಒಂದು ಲೈಕನ್ನು ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.